ಆತ್ಮರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿರಪ್ಪಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಸಿರಪ್ ಬಂದುಬಿಟ್ಟು ಒಂದು ಕೋಡಿಸ್ಟಾರ್ ಅನ್ನುವಂಥ ಒಂದು ಸಿರಪ್ಪಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕೋಡಿಸ್ಟಾರ್ ಬಂದುಬಿಟ್ಟು ಇದರ ಒಂದು ಪ್ಯಾಕೇಜಿಂಗ್ ನೋಡಿದ್ರೆ ಅಂದರೆ ಇದು ಒಂದು 100 ml ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಅಂದರೆ 100 ml ನಿಮಗೆ ಒಂದು 131 ರೂಪಾಯಿ MRP ಸಿಗುತ್ತೆ. ಮತ್ತು ಇದನ್ನು ಓಪನ್ ಮಾಡಿದ್ರೆ ಸೊ ಇದು ಸೀಲ್ ಇರುತ್ತೆ. ಮತ್ತೊಂದು ಎಂದರೆ ಮೆಜರ್ಮೆಂಟ್ ಕಪ್ಪನ್ನು ಸಹ ಕೊಟ್ಟಿದ್ದಾರೆ. ಸೊ ಎಷ್ಟು ಮೆಜರ್ಮೆಂಟ್ ಮಾಡಿ ತೆಗೆದುಕೊಳ್ಳಬೇಕು ಅನ್ನೋದು ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ತಾರೆ. ಈ ಒಂದು ಆಲ್ಮೋಸ್ಟ್ ಕಪ್ ಸಿರಪ್ಪಲ್ಲಿ ಕೊಟ್ಟಿರ್ತಾರೆ, ಅದು ಸಹ ಒಂದು ಕೆಲವೊಂದು ಕೊಟ್ಟಿರೋಂಗಿಲ್ಲ. ಮತ್ತು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಡಿಸ್ಕವರಿ ಮ್ಯಾನ್ ಕೈಂಡ್ ಡಿವಿಷನ್ ಆಫ್ ಮ್ಯಾನ್ ಕೈಂಡ್ ಫಾರ್ಮ್ ಕಂಪ್ನಿ ವಾಟರ್ ಮ್ಯಾನ್ ಕೈಂಡ್ ಕಂಪ್ನಿಯವರು. ಇದು ಒಂದು ಕೋಡಿಸ್ಟರ್ ಅನ್ನುವಂಥ ಕಂಪ್ನಿಯವರು ಒಂದು ಬ್ರ್ಯಾಂಡನ್ನು ಒಂದು ಮ್ಯಾನುಫ್ಯಾಕ್ಚರನ್ನು ಮಾಡಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ಹೇಳ್ಬಿಡ್ತಾನೆ, ಈ ಒಂದು ಕೋಡಿಸ್ಟಾರ್ ಅನ್ನುವಂಥ ಒಂದು ಸಿರಪ್ ಇದು ಇದೆಯಲ್ಲ ಕಂಟೆಂಟ್ ಕೋಡಿನ್ ಫಾಸ್ಫೇಟ್ ಅಂತಿದೆಯಲ್ಲ. ಸೊ ಈ ಒಂದು ಕಂಟೆಂಟ್ ಇರುವಂಥ ಮೆಡಿಷನ್, ಯಾವುದೇ ಒಂದು ಮೆಡಿಷನ್ ತೆಗೆದುಕೊಳ್ಳಿ, ಕಂಪಲ್ಸರಿಯಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗ್ತದೆ. ಯಾಕಂತಂದರೆ ಇದು ಒಂದನೇದು ಒಂದು ಶೆಡ್ಯೂಲ್ H1 ಡ್ರಗ್ಗಲ್ಲಿ ಬರೋದ್ರಿಂದ ಕಂಪಲ್ಸರಿ ಪ್ರಿಸ್ಕ್ರಿಪ್ಷನ್ ಮೇಂಟೈನ್, ಫಾರ್ಮಸಿಯವರು ಪ್ರಿಸ್ಕ್ರಿಪ್ಷನ್ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ವಿದೌಟ್ ಪ್ರಿಸ್ಕ್ರಿಪ್ಷನ್ ಈ ಒಂದು ಡ್ರಗ್ಗನ್ನು ಸೇಲ್ ಮಾಡೋ ಹಾಗಿಲ್ಲ. ಯಾವುದೇ ಇರಲಿ, ಕೋಡಿನ್ ಫಾಸ್ಫೇಟ್ ಇತ್ತಂದ್ರೆ ಇದೊಂದು ಕೋಡಿನ್ ಫಾಸ್ಫೇಟ್ ಏನು ಕೆಲಸ ಮಾಡುತ್ತಂದ್ರೆ ಒಂದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್. ಈ ಒಂದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅದಂದರೆ ಕಂಟಿನ್ಯೂಸ್ ತೊಗೋಬೇಕಂತ, ಒಂದ್ಸಲ ತೆಗೆದುಕೊಂಡ್ರೆ ಸಾಕು ಅಂದರೆ ಇದು ಕಡಿಮೆ ಆಗುತ್ತೆ. ಒಂದು ಔಷಧ ಅಂದರೆ ಡ್ರೈ ಕಫಿಗೆ ಅಂದರೆ ಒಣ ಕೆಮ್ಮಿಗೆ ಆ್ಯಕ್ಚುಲಿ ಇದನ್ನು ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ, ಅದು ಫಾರ್ ಅನ್ಪ್ರೊಡಕ್ಟಿವ್ ಡ್ರೈ ಕಫಿಗೆ ಇದನ್ನು ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಆದರೆ ಈ ಒಂದು ಸಿರಪ್ಪನ್ನು ಹೆಂಗಂತಂದರೆ ತೆಗೆದುಕೊಳ್ತಾ ಇದ್ದರೆ ಏನಾಗುತ್ತೆ, ಹ್ಯಾಬಿಟ್ ಆಗ್ಬಿಡುತ್ತೆ. ಅಂದರೆ ಇದನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಸೆಡೇಷನ್ ಬರ್ತದೆ, ಡ್ರೌಸಿನೆಸ್ ಬರುತ್ತೆ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಏನು ಮಾಡ್ತಾರೆ, ಇದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಆಗಿರೋದ್ರಿಂದ ಏನು ಮಾಡ್ಬೇಕಾದ್ರೆ ಡಾಕ್ಟರ್ ರೆಕಮೆಂಡ್ ಅಲ್ಲದೆ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೇಕಾದ್ರೆ ತೆಗೆದುಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಮತ್ತು ಇದರ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಕೋಡಿನ್ ಫಾಸ್ಫೇಟ್ 10 mg ಇರುತ್ತೆ, ಮತ್ತು CPM ಬಂದುಬಿಟ್ಟು 4 mg ಇರುತ್ತೆ. ಇದರ ಒಂದು ಅಂದರೆ ಈಚ್ 5 ml ಕಟ್ಟೆ, ಈಗ ನೀವು ಒಂದು 5 ml ಕನ್ಸ್ಯೂಮ್ ಮಾಡಿದಾಗ ಕೋಡಿನ್ ಫಾಸ್ಫೇಟ್ 10 mg ಮತ್ತು ಕ್ಲೋರೋಫೈನ್ CPM 4 mg ಇರುತ್ತೆ. ಒಟ್ಟಾರೆ ಈ ಒಂದು ಸಿರಪ್ಪನ್ನ ಒಂದು ಯೂಸಸ್ ಬೆನಿಫಿಟ್ ಬಂದುಬಿಟ್ಟು ಡ್ರೈ ಕಫಿಗೆ ಯೂಸ್ ಮಾಡಿದ್ರೆ ಒಂದು ಬೆಸ್ಟ್ ಒಂದು ಮೆಡಿಸಿನ್ಸ್ ಹೇಳ್ತೇನೆ ಡ್ರೈ ಕಫಿಗೆ. ಯಾರೆಲ್ಲ ಒಂದು ಅಂದರೆ ಕಂಟಿನ್ಯೂ ಒಂದು 3 ತಿಂಗಳು ಇರುತ್ತೋ 6 ತಿಂಗಳು ಇರುತ್ತೋ ಒಂದು ಒಣ ಕೆಂಬರೇ ಕೆಮ್ತಿರ್ತಾರಲ್ಲ, ಸೊ ಅವ್ರಿಗೆ ಇದು ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೇನೆ, ಬೇಗ ಕಡಿಮೆ ಆಗ್ತದೆ ಕೋಡಿಸ್ಟಾರ್ ಅನ್ನೋದು. ಆದರೆ ಹ್ಯಾಬಿಟ್ ಮಾಡ್ಕೊಳಿಕ್ಕೆ ಹೋಗಬಾರ್ದು ಅಂತಂದರೆ, ಮತ್ತು ಕೋಡಿನ್ ಫಾಸ್ಫೇಟ್ ಬಂದುಬಿಟ್ಟು ಇದರಲ್ಲಿ ಒಂದು ಕಫ್ ಸಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ, ಮತ್ತು CPM ಬಂದುಬಿಟ್ಟು ಒಂದು ಆ್ಯಂಟಿ ಅಲರ್ಜಿಕ್ ಆಗಿ ಈ ಒಂದು ಔಷಧದಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಡೋಸೇಜ್ ಡ್ಯೂರೇಷನ್ ನೋಡೋದಾದ್ರೆ ಆ್ಯಸ್ ಎ ಅಂದರೆ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಸೊ ನಾವು ಫಿಸಿಷಿಯನ್ ಹೇಳಿ ಫಿಸಿಷಿಯನ್ ರೆಕಮೆಂಡ್ ಮಾಡಿ ಫಿಸಿಷಿಯನ್ ತೋರಿಸೇ ಈ ಒಂದು ಸಿರಪ್ಪನ್ನು ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಯಾಕಂದರೆ ಹೇಳಿದೆನಲ್ಲ, ಸೊ ಇದು ಸ್ವಲ್ಪ ಅಂದರೆ ಸೆಡಿಟಿವ್ ಇರೋದ್ರಿಂದ ಏನಾಗುತ್ತೋ, ಈ ಒಂದು ಸಿರಪ್ಪನ್ನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಕಂಡೀಷನ್ ಮೇಲೆ ಅವ್ರು ಏನು ಮಾಡಿದ್ರು ಇಷ್ಟು ತೆಗೆದುಕೊಳ್ಬೇಕಂತ ಹೇಳ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಸ್ಟೋರೇಜ್ ಅಂದರೆ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇಡಬೇಕಾಗತ್ತೆ ಈ ಒಂದು ಸಿರಪ್ಪನ್ನು. ಮತ್ತೊಂದು ಲೈಟಿಂದ ಏನು ಒಂದು ದೂರ ಇಡಬೇಕಾಗತ್ತೆ ಈ ಒಂದು ಸಿರಪ್ಪ. ಮತ್ತು ಕಾಮನ್ ಸೈಡ್ ಎಫೆಕ್ಟು ಒಂದು ನಾಸಿಯಾ, ವಾಮಿಟಿಂಗ್, ಮತ್ತು ಹೆಪಿಟೈಟ್, ಮತ್ತು ಹೆಡ್ಏಕ್, ಡೈಜೆಷನ್, ಮತ್ತು ಡೈರಿಯಾ, ಮತ್ತು ಸೆಡೇಷನ್, ಡ್ರೌಸಿನೆಸ್ ಆಗಿರೋದ್ರಿಂದ. ಸೊ ಕಾಮನ್ ಸೈಡ್ ಎಫೆಕ್ಟ್ಗಳು, ಸೊ ಯಾವುದೇ ಚಿಂತೆ ಇಲ್ಲ ಅಂತಂದರೆ ಟೆಂಪ್ರರಿ ಇರ್ತಾವೆ. ಇನ್ಕೇಸ್ ಜಾಸ್ತಿ ಆಗ್ತದಂಗೆಲ್ಲ ನೀವು ಡಾಕ್ಟರ್ ಈ ಮೆಡಿಸಿನನ್ನು ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟರ್ನ ನೀವು ಏನು ಮಾಡ್ಬೇಕು ತೋರಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ನಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವೀಡಿಯೋನ ಶೇರ್ ಮಾಡಿರಿ. ಎರಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.